ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ಸ್ಟಾರ್ ಡೆಲ್ಟಾ ಟೈಮರು ಯಾವ ರೀತಿ ವರ್ಕ್ ಆಗುತ್ತೆ, ಹಂಗೆ ಒನ್ ಟನ್ನಲ್ಲಿ ಯಾವ ರೀತಿ ಚಾನಲ್ ಬೋರ್ಡ್ನ ರನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ವಿಡಿಯೋದಲ್ಲಿ ಒನ್ ಟನ್ ವೈರು ಕೊಟ್ಟು ಚಾನಲ್ ಬೋರ್ಡ್ ಆನ್ ಮಾಡಿದ್ರೆ ಆನ್ ಆಗೋಲ್ಲ. ಅದನ್ನು ನೀವು ಇಲ್ಲಿ C1 C2 ಅಂತ ಆಟೋ ಸ್ವಿಚ್ಚಿಂದ ಬಂದಿರುತ್ತೆ, ಅದನ್ನು ಡೈರೆಕ್ಟ್ ಮಾಡ್ಕೋಬೇಕು. ಮತ್ತು ಈ ವೈರು ಪಿವೆಂಡ್ರಿಂದ ಬಂದಿರೋ ವೈರು, ಇದನ್ನು ಡೈರೆಕ್ಟ್ ಮಾಡ್ಕೊಳ್ಳಿ. ಆವಾಗ ಸ್ಟಾರ್ ಆಗಿ ಡೆಲ್ಟಾ ಆಗುತ್ತೆ. ಸ್ಟಾರ್ ಆಯಿತು ನೋಡಿ, ಡೆಲ್ಟಾ ಆಗುತ್ತೆ. ಸ್ಟಾರ್ ಆಗಿ ಡೆಲ್ಟಾ ಆಗುತ್ತೆ. ಹಾಂ, ಡೆಲ್ಟಾ ಆಯಿತು. ಸೆಂಟ್ರ್ ಬಟನ್ ಹೋಗುತ್ತೆ ನೋಡಿ, ಒಳಗಡೆ ಸ್ಟಾರ್ ಆಗಿ ಡೆಲ್ಟಾ ಆಗುತ್ತೆ. ಇದು ಟೈಮರು, ಟೈಮರ್ ನೋಡಿ. 1 ಸೆಕೆಂಡು 3 ಸೆಕೆಂಡ್ 5 ಸೆಕೆಂಡ್ 7 ಸೆಕೆಂಡು 10 ಸೆಕೆಂಡು 15 22 ಹಂಗೆ ಎಷ್ಟಾಕಾರ ಕುಣಿಸ್ಕೋಬೋದು. ಸ್ಟಾರ್ ಆಗಿ ಡೆಲ್ಟಾ ಆಗೋಕ್ಕೆ ಮ್ಯಾಕ್ಸಿಮಮ್ ನೀವು ಒಂದು 5 ಸೆಕೆಂಡ್ ಕುಣಿಸ್ಕೊಳ್ಳಿ. 5 ಇಲ್ಲ 7 ಬೆಸ್ಟ್, ಅದ್ರ ಮೇಲೆ ಕುಣ್ಸೋಕೆ ಹೋಗಬೇಡಿ. ಇಲ್ಲ ಇನ್ನೂ ಲೇಟ್ ಆಗಬೇಕಂದ್ರೆ 10 ಸೆಕೆಂಡ್ ಕುಣಿಸ್ಕೊಳ್ಳಿ. ನೋಡಿ ಆಟೋ ಸ್ವಿಚ್ಚಿಂದ ಆ ವೈರ್ ಬಂದಿರುತ್ತೆ, ತೋರಿಸ್ತೀನಿ. C1 C2 ಲೈಟ್ ಆನ್ ಆಗಿದೆ, ಅದು ಸ್ಟಾರ್ ಆಗಿ ಡೆಲ್ಟಾ ಆಗೋಕ್ಕೆ. ಸ್ಟಾರ್ ಆಗಿದೆ ಡೆಲ್ಟಾ ಆಗೋಕ್ಕೆ ನೋಡಿ, ಡೆಲ್ಟಾ ಆಯಿತು. ಲೈಟು ಬ್ಲಿಂಕ್ ಆಗುತ್ತೆ ನೋಡಿ, ಅದು ನೋಡಿ. ಇಲ್ಲಿ ಆಟೋ ಸ್ವಿಚ್ಚಿಂದ ಕೆಳಗಡೆಯಿಂದ ವೈರ್ ಬಂದಿರುತ್ತೆ, ಅದನ್ನು ತೋರಿಸ್ತೀನಿ. ನೋಡಿ ಇಲ್ಲಿ ಸೆಂಟ್ರಲ್ಲಿ 2 RYB ಕೊಟ್ಟಿರ್ತಾರೆ, 2 ಸ್ಟಾರ್ ಆಗಿ ಡೆಲ್ಟಾ ಆಗೋಕ್ಕೆ ಮೀಟ್ರ್ ಆಯ್ತಲ್ಲ, ಆ ಮೀಟ್ರಿಂದ ಒಂದು 2 ವೈರ್ ಕಲೆಕ್ಷನ್ ಕೊಟ್ಟಿರ್ತಾರೆ. ಮತ್ತು ಈ ಕಡೆದು ನಿಮಗೆ ಮಾಮೂಲಿ S1 S2 ಆನ್ ಬಟನ್ಗೆ ಹೋಗಿಬಿಡುತ್ತೆ ಅದು 2 ವೈರು. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.